ಬೆಣ್ಣೆ ಹಾಕಿದ್ದಾರೆ. ಸೌತೆಕಾಯಿ, ಕುಕುಂಬರ್ ಇದೆ, ಮಿಕ್ಸರ್, ಈ ಸಣ್ಣ ಮಿಕ್ಸರ್ ಬರುತ್ತಲ್ಲ, ಮಿಕ್ಸರ್ ಕೊಟ್ಟಿದ್ದಾರೆ. ಇಲ್ಲೊಂದು ಬಂತು ನೋಡಿ, ಇಲ್ಲೋಗ್ತಾ ಇದೆ, ಇಲ್ಲೊಂದು ರೆಡಿ ಆಯ್ತು, ಹೋಗ್ತಾ ಇದೆ. ಆ ಕಡೆ ಒಂದು ಹೋಗ್ತಾ ಇದೆ. ಊಟ ಮಾಡ್ಲಿಕ್ಕೆ ಬಂದಿದ್ದೆ, ಆದ್ರೆ ವೆಜ್ಜೇ ಎಲ್ಲೂ ಇಲ್ಲ, ವೆಜ್ ಸಿಗ್ಲಿಲ್ಲ. ಆಮೇಲೆ ಯಾರೋ ಒಬ್ರು ಸ್ಯಾಂಡ್ವಿಚ್ ಮಾಡ್ತಾ ಇದ್ರು, ಆ ಸ್ಯಾಂಡ್ವಿಚ್ ತಿನ್ಕೊಂಡು ಹೋದೆ. ನೋಡಿ, ಇವತ್ತು ಉಳ್ಕೊಂಡಿರೋ ಹೋಟೆಲ್ ಏನಿದೆ, ಹೋಟೆಲ್ನ ಮೇಲ್ಗಡೆಯಿಂದ ವ್ಯೂ ಇರೋದು, ಅಕ್ಕಪಕ್ಕದಲ್ಲೆಲ್ಲ ಪೂರ್ತಿ ಬಿಲ್ಡಿಂಗು ನೋಡಿ, ಅಲ್ಲೂ ನೋಡ್ಬೋದು ಎಲ್ಲ ಪೂರ್ತಿ ಬಿಲ್ಡಿಂಗ್ಗಳು. ಇವತ್ತೆಲ್ಲ ಇವತ್ತು ಉಳ್ಕೊಂಡಿರೋ ಜಾಗದಲ್ಲಿ ಪೂರ್ತಿ ಎಲ್ಲ ಬಿಲ್ಡಿಂಗ್ಗಳಿದೆ ನೋಡಿ. ನೋಡ್ತಿದ್ದೀರಲ್ಲ, ಟೋಟಲ್ 75 ಫ್ಲೋರ್ ಇದೆ, 75 ಫ್ಲೋರು. ಮುಂಬೈ ಸೆಂಟ್ರಲಲ್ಲಿ ಇರೋದು, ಎಷ್ಟು ಹೈಟ್ ಇದೆ ಅಂತೇಳಿ ನೀವೇ ನೋಡ್ಬೋದು. ನೋಡಿ, ಫ್ರೆಶ್ ಸ್ಯಾಂಡ್ವಿಚ್ ಇವಾಗ ರೆಡಿ ಮಾಡ್ತಾರೆ. ಎರಡು ಬ್ರೆಡ್ ತೊಗೊಂಡಿದ್ದಾರೆ, ಸೈಡಲ್ಲಿ ಕಟ್ ಮಾಡ್ತಾರೆ, ನೀವು ನೋಡ್ತಾ ಇದ್ದೀರಾ. ಇಮ್ಮಿಡಿಯೇಟಾಗಿ ಹೇಗೆ ಫುಡ್ ರೆಡಿ ಮಾಡೋದು ಅಂತೇಳಿ, ಸೊ ಅದನ್ನು ವೇಸ್ಟು ಸೈಡ್ಗೆ ಹಾಕಿದ್ರು, ಎರಡು ಪೀಸ್ ಇಟ್ಟರು. ಮತ್ತು ಬೆಣ್ಣೆ ಅಲ್ಲ, ಘೀ, ಬೆಣ್ಣೆ ಹಾಕಿದ್ರು. ಅದಾದ ನಂತರ ಸ್ವಲ್ಪ ಖಾರ, ಹಾಲು. ಸ್ವಲ್ಪ ಉಪ್ಪು, ಮೆಣಸು, ಆಲೂಗಡ್ಡೆ ಎಲ್ಲ ಹಾಕಿದ್ದಾರೆ. ಬೀಟ್ರೂಟ್, ಓ ಬೀಟ್ರೂಟೇನಾ ಬಾಯ್, ಬೀಟ್ರೂಟು ಟೇಸ್ಟು ಮತ್ತು ಪ್ರೋಟೀನ್ ಸಿಗಬೇಕಲ್ಲ ಅದಕ್ಕೋಸ್ಕರ. ನೋಡಿ, ಇನ್ನೊಂದು ರೆಡಿ ಆಗಿದೆ, ತೆಗೆದ್ರು. ಇದು ರೆಡಿ ಮಾಡ್ತಾಯಿದ್ದಾರೆ ಇವಾಗ. ಸ್ಯಾಂಡ್ವಿಚ್ ಮೇಕರ್ ಇದೆ ಇವ್ರ ಹತ್ರ, ಅಂದರೆ ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ಎಲ್ಲ ಇಟ್ಟರು, ಸೌತೆಕಾಯಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ, ಎಮರ್ಜೆನ್ಸಿಗೆ ಈಸಿಯಾಗಿ ಸ್ಯಾಂಡ್ವಿಚ್ ಮಾಡ್ತಿದ್ದಾರೆ. ರೆಡಿ ಆಯಿತು. ಮುಂಬೈ ಸೆಂಟ್ರಲಲ್ಲಿ ಇದ್ದೀನಿ, ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ. ನೈಟ್ ಆದರೆ ಸ್ವಲ್ಪ ಫಾಸ್ಟ್ ಫುಡ್ಡು ಎಲ್ಲ ಜಲ್ದಿ ಹೋಗುತ್ತೆ, ಯಾಕೆಂದರೆ ಯಾರಿಗೂ ಟೈಮ್ ಇರೋದಿಲ್ಲ ಮಾಡಿ ತಿನ್ನಲಿಕ್ಕೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಜರ್ನಿ ಬೇರೆ ಮಾಡಿರ್ತಾರೆ ಟ್ರೈನಲ್ಲಿ, ಎರಡೆರಡು ಬಸ್ ಎಲ್ಲ ಕ್ಯಾಚ್ ಮಾಡಿ. ಆ ಒಂದು ಕಾರಣದಿಂದ ನೋಡಿ ಪೀಸ್ ಮಾಡಿದ್ರು, ನೀವೇ ನೋಡ್ತಾ ಇದ್ದೀರಾ. ಅದಾದಮೇಲೆ ಹಾಂ ನೋಡಿ, ಆ ಥರ ಮಾಡಿದ್ರು, ಪೂರ್ತಿ ಎಲ್ಲ ಬೆಣ್ಣೆ ಹಚ್ಚುತ್ತಾ ಇದ್ದಾರೆ. ಅದ್ರ ಮೇಲೆ ಹಚ್ಚಿಬಿಟ್ಟು ನೈಕ್ಸ್ ಖಾರ ಮತ್ತು ಚಟ್ನಿ, ಅವ್ರಿಗೆ ಕಸ್ಟಮರ್ಗೆ ಚಟ್ನಿ ಬೇಕಂತೆ, ಸ್ವಲ್ಪ ಜಾಸ್ತಿ ಚಟ್ನಿ ಹಾಕಿದ್ದಾರೆ. ಓಕೆ, ಇದು ವಿತೌಟ್ ಫ್ರೈ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ವಿತೌಟ್ ಫ್ರೈ. ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ, ಅದು ವಿತ್ ಫ್ರೈ. ಹಾಂ ನೋಡಿ, ವಿತ್ ಫ್ರೈ ನೋಡಿ. ವೆಜ್ ಸ್ಯಾಂಡ್ವಿಚ್ಚು ಹೇಗೆ ರೆಡಿ ಮಾಡ್ತಾರಂತೇಳಿ, ಎರಡು ಬ್ರೆಡ್ಡು, ಬ್ರೆಡ್ ಆದಮೇಲೆ ಹಾಲು, ಟೊಮೊಟ ಎಲ್ಲ ಇಟ್ಟರು, ಮತ್ತು ಖಾರ ಹಾಕಿದ್ದಾರೆ. ಈ ರೀತಿ ಇದೆ ಒಲೆ ನೋಡಿ, ಆ ಚಿಕ್ಕ ಸ್ಟೌ ರೀತಿ ಇದೆ ಒಳಗಡೆ, ನೀವು ನೋಡ್ಬೋದು. ಹಾಂ ಇಟ್ಟರು ಅದರೊಳಗಡೆ, ಇವಾಗ ಬೇಯ್ತಾನೇ ಇದೆ ನೋಡಿ. ಅದಾದ ಒಂದು ಎರಡು ನಿಮಿಷದಲ್ಲಿ ಮತ್ತೆ ರೆಡಿ ಆಯಿತು, ರೆಡಿ ಆಗಿದೆ. ಈಗ ವೆಯ್ಟ್ ಮಾಡ್ತಾ ಇದ್ದೀನಿ, ನನಗೆ ಕೊಡ್ತಾರೆ ವೆಜ್ ಸ್ಯಾಂಡ್ವಿಚ್ಚು. ನಾನ್ ವೆಜ್ಜು ಸುತ್ತಮುತ್ತ ನಾನ್ ವೆಜ್ಜೇ ಇದೆ, ಮುಂಬೈ ಸೆಂಟ್ರಲ್ ಸರೌಂಡಿಂಗು. ಸ್ವಲ್ಪ ಹೊಟ್ಟೆ ಬೇರೆ ಸೇತಾಯಿತು, ಟೈಮ್ ಇಲ್ಲ ಹುಡ್ಕೋಕ್ಕೆ, ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದೆ. ಹಾಂ ನೋಡಿ, ತೋರಿಸ್ತೀನಿ ಈ ಥರ ಕೊಟ್ಟಿದ್ದಾರೆ, ಇದೆಲ್ಲ ಹಾಕಿ ಸ್ಯಾಂಡ್ವಿಚ್ಚು ತಿನ್ನೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ನನ್ನ ಹತ್ರನೂ ಇದೆ ಸ್ಯಾಂಡ್ವಿಚ್ಚು, ಕೊಟ್ಟಿದ್ದಾರೆ ರೆಡಿ ಮಾಡಿಬಿಟ್ಟು. ₹25 ಚೆನ್ನಾಗಿದೆ, ಟೇಸ್ಟ್ ನೋಡೋಣ ಬನ್ನಿ, ಟೇಸ್ಟ್ ಹೇಗಿದೆ ಅಂತ. ಸಕಾಲ ಇದೆ, ಬೆಣ್ಣೆ ಹಾಕಿದ್ದಾರೆ, ಸೌತೆಕಾಯಿ, ಕುಕುಂಬರ್ ಇದೆ,
ಮಿಕ್ಸರ್ ಈ ಸಣ್ಣ ಮಿಕ್ಸರ್ ಬರ್ತಲ್ಲ ಮಿಕ್ಸರ್ ಕೊಟ್ಟಿದ್ದಾರೆ ಮೇಲೆ ಹಾಕಿದ್ದಾರೆ ಇದು ಏನಿದೆ ಫ್ರೈ ಮಾಡ್ರಂತ ಸ್ಯಾಂಡ್ವಿಚ್ ನೀವು ಅವಾಗಲೇ ನೋಡಿದ್ದು ವಿತೌಟ್ ಫ್ರೈ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನೋಡಿ ಬೀಟ್ರೂಟ್ ಎಲ್ಲ ಹಾಕಿದ್ದಾರೆ 25 ರುಪೀಸ್ ಅಷ್ಟೇ ಓಕೆ ಸಿಗ್ತೀನಿ ಮತ್ತೆ ಇನ್ನೊಂದು